ಹಲೋ ನಮಸ್ಕಾರ ಎನ್ರಿಗೂ ಇವತ್ತಿನ ರೆಸಿಪಿ ನಾನು ಹಲಸಿನ ಮುಲ್ಕ ಮುಲ್ಕಾ ಇದ್ದೀನಿ ಇದಕ್ಕೆ ಮೊದಲಿಗೆ ಅಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಸೋನಾ ಮಸೂರಿ ರೈಸು ತೊಗೊಳ್ಬೋದು ದೋಸೆ ರೈಸ್ ಯಾವ್ದು ಬೇಕಿದ್ರೂ ತೊಗೊಬೋದು ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಟೂ ಅವರ್ಸ್ ಇದನ್ನು ನೆನೆ ಹಾಕಬೇಕು ನೀವು ಇವಾಗ ನೆನೆದಿಟ್ಟಿ ಅಂತಹ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತರಿತರಿಯಾಗಿ ಫಸ್ಟಿಗೆ ರುಬ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಸಿನ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ತಗೊಂಡ್ರೆ ನಿಮಗೆ ಮಿಕ್ಸಿಯಲ್ಲಿ ಈಸಿಯಾಗಿ ಗ್ರೈಂಡ್ ಮಾಡ್ಕೋಬೋದು ಯಾವುದೇ ತರಹದ ನೀರನ್ನು ಹಾಕಕ್ಕೆ ಹೋಗ್ಬೇಡಿ ಇಲ್ಲಿ ನಾನು ಬೆಲ್ಲ ಒಂದು ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಕಾಯಿ ತುರಿ ಕಾಲು ಕಪ್ಪಷ್ಟು ಆಮೇಲೆ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಉಪ್ಪು ಇದೆಲ್ಲ ಹಾಕಿ ನೀರು ಹಾಕ್ತೇನೆ ಇದನ್ನು ನೀವು ಪೇಸ್ಟ್ ಮಾಡಿಕೊಳ್ಬೇಕು ಹಂಸಿನ ಹಣ್ಣಲ್ಲಿ ನೀರಿನ ಅಂಶ ಇರೋದರಿಂದ ಯಾವುದೇ ಥರದ ನೀರು ಬೇಡ ಸೊ ಇವಾಗ ನೀವು ಈ ಥರ ಕೈಯಲ್ಲಿ ಎತ್ತಿ ಈ ಥರ ನೀವು ಬ್ಯಾಟರನ್ನು ಬಿಡುವಾಗ ಈ ಥರ ಬೀಳಬೇಕು ಸ್ವಲ್ಪ ತಿಕ್ಕಾಗಿ ಇರಬೇಕು ಕನ್ಸಿಸ್ಟೆನ್ಸಿ ಆಮೇಲೆ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ನೀವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವಾಗಲೇ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ನಾನು ಒಂದೊಂದೇ ಬ್ಯಾಟರನ್ನು ಈ ಥರ ಬಿಡಬೇಕು ನೀವು ಎಣ್ಣೆಯಲ್ಲಿ ಸೊ ಒಂದಕ್ಕೊಂದು ತಾಗೋ ಥರ ಬಿಡಬೇಡಿ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಸ್ವಲ್ಪ ದೂರ ದೂರದಲ್ಲಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ಚೆನ್ನಾಗಿ ಒಂದು ನಿಮಿಷ ಹಾಗೆ ಬಿಡಿ ಎಣ್ಣೆಗೆ ಹಾಕಿದ ಮೇಲೆ ಆಮೇಲೆ ಇದನ್ನು ತಿರ್ಸ್ಕೊಳ್ಬೇಕು ನೀವು ಇಲ್ಲಾಂದರೆ ಸೌಂಡಿಗೆಲ್ಲ ಈ ಎಲ್ಲ ಹತ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಒಂದು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಈ ಥರ ತಿರ್ಗಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಹೊರಗಡೆ ಮಾತ್ರ ಕಲರ್ ಬಂದುಬಿಡುತ್ತೆ ಒಳಗಡೆ ಹಸಿ ಹಿಟ್ಟು ಥರನೇ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಇದೇ ಥರ ಎಲ್ಲದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಹೊರಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಕಲರ್ ಬರಬೇಕು ಇದು ಪರ್ಫೆಕ್ಟ್ ನಾವು ಫ್ರೈ ಮಾಡಿರೋದು ಈ ಥರ ಕಲರ್ ಬಂದರೆ ರೆಡಿ ಆಯಿತು ಅಂತ ಅರ್ಥ ಸೊ ಇದನ್ನು ಇವಾಗ ನಾನು ತೆಕ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮುಲ್ಕಾ ರೆಡಿಯಾಗಿದೆ ಹಸಿನ ಹಣ್ಣಿನ ಮುಲ್ಕ ಅದು ಕೂಡ ತೆಂಗಿನ ತೆಂಗಿನೆಣ್ಣು ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತೆಂಗಿನೆಣ್ಣೆ ಸಿಕ್ಕಿದ್ರೆ ಅದರಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ಸೊ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಲೈಕ್ ಶೇರ್ ಮಾಡಿ ಹಾಗೆ ಕಮೆಂಟು ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು